ಐವತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಚಿತ್ರಮಂದಿರಗಳ ಬಳಿ ಕಬ್ಜಾ ಕಟೌಟ್ಗಳ ಹಬ್ಬವೇ ಅಂತಲೇ ಹೇಳಬಹುದು. ಮೊದಲ ದಿನದ ಶೋಗಳು ಹೌಸ್ಫುಲ್ ಆಗಿದೆ. ಟಿಕೆಟ್ಸ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದೆ. ಆರ್ ಚಂದ್ರು ನಿರ್ದೇಶಿಸಿ ನಿರ್ಮಿಸಿರುವಂತಹ ಸಿನಿಮಾ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್, ಉಪೇಂದ್ರ ಜೊತೆಗೆ ಕಿಚ್ಚ ಸುದೀಪ್ ಇಷ್ಟೂ ಜನರು ಕೂಡ ಅಭಿನಯಿಸಿರುವಂತಹ ಚಿತ್ರ ಬಹು ನಿರೀಕ್ಷಿತ ಚಿತ್ರ. ಬಹು ವರ್ಷಗಳ ನಂತರ ಉಪೇಂದ್ರ ಅವರು ನಟಿಸಿ ರಾಜ್ಯದಾದ್ಯಂತ 450 ಚಿತ್ರಮಂದಿರಗಳಲ್ಲಿ ಚಿತ್ರದ ಬಿಡುಗಡೆಗೆ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ. ಚಿತ್ರಮಂದಿರಗಳ ಬಳಿ ಕಬ್ಜಾ ಕಟೌಟ್ಗಳ ಹಬ್ಬ ಅಂತಾನೆ ಹೇಳ್ಬೋದು. ಯಾವಾಗ ಉಪ್ಪಿ ಮತ್ತೆ ಅಭಿನಯಿಸ್ತಾರೆ ಅಂತ ಜನ ಕಾಯ್ತಾ ಇದ್ರು. ಈಗ ಕೌಂಟ್ ಡೌನ್ ಆರಂಭ ಆಗಿದೆ. ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದೆ. ನರ್ತಕಿ ಚಿತ್ರಮಂದಿರದಲ್ಲಿ ಕಬ್ಜಾ ಕಹಳಿಯನ್ನ ಮೊಳಗಿಸಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಇವತ್ತು ಬಿಡುಗಡೆಗೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಈ ಕುರಿತು ಮತ್ತಷ್ಟು ಮಾಹಿತಿ ಫಿಲ್ಮ್ ಹ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನೀಡ್ತಾ ಹೋಗ್ತಾರೆ. ಲಕ್ಷ್ಮೀನಾರಾಯಣ್, ಈಗಾಗಲೇ ನರ್ತಕಿ ಥಿಯೇಟರ್ ಯಾವ ರೀತಿ ಸಿಂಗಾರಗೊಂಡಿದೆ ನೋಡ್ತಿದ್ದೀವಿ. 200ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಬಿಡುಗಡೆಗೆ ಸಿದ್ಧತೆ, 450ಕ್ಕೂ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೆ ಸಿದ್ಧತೆ ಆಗಿರುವಂಥದ್ದು, ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಲಕ್ಷ್ಮೀನಾರಾಯಣ್ ಕೇಳಿಸ್ತಿದ್ಯಾ, ಇವತ್ತು ಕಬ್ಜಾ ರಿಲೀಸ್ಗೆ ಕೌಂಟ್ ಡೌನ್ ಆರಂಭ ಆಗಿದೆ, ಸೊ ಅಪ್ಡೇಟ್ಸ್ ಏನು ನೀಡ್ತಾ ಹೋಗ್ತೀರಾ? ವಿದ್ಯಾ, ನಿಮ್ಮ ಆಡಿಯೋ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಆದರೆ ನಾನು ಇಲ್ಲಿ ಏನು ನಡೀತಾ ಇದೆ ಅಂತಕ್ಕದ್ರ ಬಗ್ಗೆ ಒಂದಷ್ಟು ಸ್ಪಷ್ಟ ಮಾಹಿತಿ ನೀಡೋದಕ್ಕೆ ಇಚ್ಛಿಸ್ತೀನಿ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಆಫ್ಟರ್ ಕರೋನಾ ಏನು ಆಡಿಯನ್ಸ್ನ ಥಿಯೇಟ್ರಿಗೆ ಕರ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಇದನ್ನು ಕ್ರಿಯೇಟ್ ಮಾಡಿತ್ತು, ಅಲೆನ ಸೃಷ್ಟಿಸಿತ್ತು ಅಂತ ಹೇಳ್ಬೋದು. ಅದಕ್ಕೆ KGF ಕಾಂತಾರ ಸಿನಿಮಾಗಳು ಪ್ರತ್ಯಕ್ಷ ಸಾಕ್ಷಿಗಳು ಅಥವಾ ಏನು ಎಕ್ಸಾಂಪಲ್ ಸೆಟ್ ಮಾಡಿದ್ವು ಅನ್ಬೋದು. ಅದಾದ ನಂತರ ಏನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಮಟ್ಟದ ಒಂದು ನಿರೀಕ್ಷೆ ಹುಟ್ಟಿಸಿರ್ತಕ್ಕಂಥ ಸಿನಿಮಾ ಕಬ್ಜಾ. ಯಾಕಂತಂದರೆ ಇವತ್ತು ವಿಶ್ವದಾದ್ಯಂತ ಸುಮಾರು 4,000ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ, ಕರ್ನಾಟಕದ 400ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಕಬ್ಜಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ಒಬ್ಬ ಹೀರೋ ಸಿನಿಮಾ ಅಂತಂದರೆ ಅದಕ್ಕೆ ಬಹು ನಿರೀಕ್ಷಿತ ಒಂದು ಏನು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಒಬ್ಬ ಹೀರೋ ಇಲ್ಲ, ಕನ್ನಡದ 3 ಸೂಪರ್ ಸ್ಟಾರ್ಗಳಿರ್ತಕ್ಕಂಥದ್ದು. ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಲೀಡ್ನಲ್ಲಿದ್ದರೆ ಅದಕ್ಕೆ ಸಪೋರ್ಟಿಂಗ್ ಆ್ಯಕ್ಟರ್ಗಳಾಗಿ ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಇರ್ಬೋದು, ಕರುಣಾ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇರ್ಬೋದು, ಬಹುಭಾಷಾ ನಟಿ ಶ್ರೇಯಾ ಸರಣ್ ಇರ್ಬೋದು, ಈ ಥರ ಬಹುತರ ಗಣದ ಒಂದು ಸಿನಿಮಾ ಆಗಿರೋದ್ರಿಂದ ಸಹಜವಾಗಿ ಇದ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಜೊತೆಗೆ ಇದೊಂದು ಪೀರಿಯಾಡಿಕ್ ಆ್ಯಕ್ಷನ್ ಡ್ರಾಮಾ ಆಗಿರೋದ್ರಿಂದ ಆರ್ ಚಂದ್ರು ಅವರು ಅವರೇ ನಿರ್ದೇಶಿಸಿ ನಿರ್ಮಾಣ ಮಾಡಿರ್ತಕ್ಕಂಥ 100 ಕೋಟಿ ಬಜೆಟ್ನ ಸಿನಿಮಾ ಆಗಿರೋದ್ರಿಂದ ಸುಮಾರು 1945 1987 ಕಾಲಘಟ್ಟದಲ್ಲಿ ನಡೀತಕ್ಕಂಥ ರೆಟ್ರೋ ಅಂಡರ್ವರ್ಲ್ಡ್ ಕಥಾನಕ ಆಗಿರೋದ್ರಿಂದ ಸ್ಯಾಂಪಲ್ಸ್ ಅತೀವ ನಿರೀಕ್ಷೆ ಮೂಡಿಸಿದೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಇವತ್ತು ಏನು KG ರಸ್ತೆಯಲ್ಲಿ ಇರ್ತಕ್ಕಂಥ ನರ್ತಕಿ ಥಿಯೇಟರ್ ಮುಂದೆ ಇದ್ದೀವಿ. ನರ್ತಕಿ ಥಿಯೇಟರ್ ಮುಂದೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಥಿಯೇಟರ್ಗಳ ಮುಂದೆ ಒಬ್ಬ ಹೀರೋ ಕಟೌಟ್ ನಿಲ್ಲುತ್ತೆ, ಆದರೆ ನಾವಿಲ್ಲಿ ನೋಡ್ಬೋದು ಒಂದೇ ಕಟೌಟ್ನಲ್ಲಿ 3 ಹೀರೋಗಳ ಒಂದು ಏನು ಕಟೌಟ್ ನಿಂತಿರ್ತಕ್ಕಂಥದ್ದು. ಸಿಂಗಲ್ ಕಟೌಟ್ನಲ್ಲಿ 3 ದೊಡ್ಡ ಸೂಪರ್ ಸ್ಟಾರ್ಗಳ ಒಂದು ಕಟೌಟ್ ನಿಂತಿರ್ತಕ್ಕಂಥದ್ದು. ಲೆಫ್ಟ್ ಭಾಗದಲ್ಲಿ ನನ್ನ ಇದಕ್ಕೆ ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಮಿಡ್ಲಲ್ಲಿ ಉಪೇಂದ್ರ ಅವರು ಇದ್ದಾರೆ, ಅವರ ಬಲಭಾಗದಲ್ಲಿ ಕಿಚ್ಚ ಸುದೀಪ್ ಅವರು ಇರ್ತಕ್ಕಂಥದ್ದು. ಸುದೀಪ್ ಅವರು ಈ ಸಿನಿಮಾದಲ್ಲಿ ಭಾರ್ಗವ್ ಭಕ್ಷಿ ಅಂತಕ್ಕಂಥ ಒಂದು ಪೊಲೀಸ್ ಕಾಪ್ ರೋಲಲ್ಲಿ ಮಾಡಿದರೆ ಕಿಲ್ಲರ್ ಒಂದು ಲುಕ್ನಲ್ಲಿ ಶಿವಣ್ಣ ಅವರು ಕಾಣಿಸ್ತಾರೆ. ಇನ್ನು 2 ಶೇಡ್ಗಳಲ್ಲಿ ಉಪೇಂದ್ರ ಅವರು ಕಾಣಿಸ್ತಾ ಇರ್ತಕ್ಕಂಥದ್ದು ಈಗ ಏನು ನಾವು ಏನು ಟ್ರೈಲರು ಜಲಕ್ಗಳಲ್ಲಿ ನೋಡ್ಬೋದು. ಟೀಸರು ಟ್ರೈಲರು ಸಾಂಗ್ಸು ಅತೀವ ನಿರೀಕ್ಷೆ ಮೂಡಿಸಿದ್ದು. ಇಲ್ಲಿ ಸೆಲೆಬ್ರೇಷನ್ ಕೂಡ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ನೀವು ನೋಡ್ಬೋದು ಒಂದ್ಕಡೆ ಡೊಳ್ಳು ಕುಣಿತ ಇದೆ, ಡೊಳ್ಳು ಕುಣಿತ ನಡೀತಾ ಇದೆ, ಮತ್ತೊಂದು ಕಡೆ ತಮಟೆ ಸೌಂಡು.
ಕನ್ನಡದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಕಬ್ಜಾ ಕೂಡ ಒಂದು, ಯಾವಾಗ ರಿಲೀಸ್ ಆಗತ್ತೆ ಅಂತ ಕಾಯ್ತಾ ಇದ್ರು. ಸೊ ಈಗ ನರ್ತಕಿ ಥಿಯೇಟರ್ ಮುಂದೆ ಯಾವ ರೀತಿ ಸಂಭ್ರಮ ಇದೆ, ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ ಅವರು ತೋರಿಸ್ತಾ ಇದ್ರು. ಒಂದ್ ಕಡೆ ಡೊಲ್ಲು ಕುಣಿತ, ಸೊ ಸಂಭ್ರಮ ಮನೆ ಮಾಡಿದೆ. ಧನ್ಯವಾದಗಳು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಎಲ್ಲ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗೋದಕ್ಕೆ ಹೊರಟಿರುವಂಥದ್ದು ಯಾಕಂದರೆ ತುಂಬ ಡಿಮ್ಯಾಂಡ್ ಇತ್ತು. ಅದು ಉಪೇಂದ್ರ ಅವರು ಅಭಿನಯಿಸಿರುವಂತಹ ಚಿತ್ರ, ಮೂರು ಘಟಾನುಘಟಿ ನಾಯಕರು, ರಾಜ್ಯದ ಒಂದು ಸುದೀಪ್ ಆಗಿರ್ಬೋದು, ಜೊತೆಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಭಿನಯಿಸಿರುವಂತಹ ಚಿತ್ರ. ಅದರಲ್ಲೂ ಟ್ರೇಲರ್ ರಿಲೀಸ್ ಆದಮೇಲೆ ನಿರೀಕ್ಷೆಗಳು ಜಾಸ್ತಿನೇ ಆಗಿತ್ತು. ಬಹು ನಿರೀಕ್ಷಿತ ಸಿನಿಮಾ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಹೊತ್ತಲ್ಲಿ ರಿಲೀಸ್ ಆಗ್ತಾ ಇದೆ. ಕನ್ನಡ ಮಾತ್ರವಲ್ಲದೆ ಬಹುಭಾಷೆಗಳಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ನರ್ತಕಿ ಥಿಯೇಟರ್ ಬಳಿ ಯಾವ ರೀತಿ ಸಂಭ್ರಮ ಇದೆ ನೋಡ್ತಿದ್ದೀರಾ. ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.